ನಮಸ್ಕಾರ, ನಾನು ವೈಭವಿ ಗೋಪ್ಶೆಟ್ಟಿ, ವರ್ಧಾನ್ ಫರ್ಟಿಲಿಟಿ ಲ್ಯಾಪ್ರೋಸ್ಕೋಪಿ ವುಮೆನ್ಸ್ ಕೇರ್ನ ಸಿಇಒ. ನಮ್ಮ ವರ್ಧಾನ್ ಫರ್ಟಿಲಿಟಿ ಬಾನಸ್ವಾಡಿ ಮತ್ತು ರಾಜಾಜನಗರ ಎರಡು ಬ್ರ್ಯಾಂಚಲ್ಲಿದೆ. ಇವತ್ತಿನ ವಿಷಯ ಏನು ಅಂದರೆ, ನಮ್ಮ ಲೈಫ್ ಪಾರ್ಟ್ನರ್ ಯಾರು, ನಮ್ಮ ಲೈಫ್ ಪಾರ್ಟ್ನರ್ ಯಾರು ಮತ್ತು ನಮ್ಮ ಲೈಫ್ ಪಾರ್ಟ್ನರ್ ಜೊತೆಗೆ ನಾವು ಹೇಗಿರಬೇಕು ಅನ್ನೋದ್ರ ವಿಷಯದ ಬಗ್ಗೆ ತಿಳ್ಕೊಳ್ಳೋಣ. ಮುಖ್ಯವಾಗಿ ಲೈಫ್ ಪಾರ್ಟ್ನರ್ ಯಾರು, ಅವ್ರ ಜೊತೆಗೆ ಹೇಗಿರಬೇಕು ಅನ್ನೋದು ಮಕ್ಕಳಿಲ್ಲದ ದಂಪತಿಗಳು ತಿಳಿದುಕೊಳ್ಳಲೇಬೇಕಾದಂಥ ಅವಶ್ಯಕತೆ ಇದ್ದಿದೆ. ನಮ್ಮ ಲೈಫ್ ಪಾರ್ಟ್ನರ್ ಯಾರು ಅಂತ ನಾವು ಕ್ವಶನ್ ಮಾರ್ಕ್ ಮಾಡಿಕೊಂಡಾಗ ನಾವು ಯೂಸ್ವಲಿ ಏನಂತ ಹೇಳ್ತೀವಿ, ನಮ್ಮ ಜೊತೆಗೆ ಬೆಳೆದಿರೋ ಅಕ್ಕ ತಂಗಿಯರು ಅಥವಾ ಅಣ್ಣ ತಮ್ಮಂದರು ನಮ್ಮ ಲೈಫ್ ಪಾರ್ಟ್ನರ ಖಂಡಿತ ಅಲ್ಲ, ನಮ್ಮ ತಂದೆ ತಾಯಿಗಳು ನಮ್ಮ ಲೈಫ್ ಪಾರ್ಟ್ನರ ಖಂಡಿತ ಅಲ್ಲ, ನಮ್ಮ ಬೆಸ್ಟ್ ಫ್ರೆಂಡು ಪ್ರಾಣಕ್ಕೆ ಪ್ರಾಣ ಕೊಡುವಂಥ ಬೆಸ್ಟ್ ಫ್ರೆಂಡ್ಸ್ ನಮ್ಮ ಲೈಫ್ ಪಾರ್ಟ್ನರ ಖಂಡಿತ ಅಲ್ಲ, ಹೋಗಲಿ ನಿಮ್ಮ ಹೆಂಡತಿ ಅಥವಾ ಗಂಡ ನಿಮ್ಮ ಲೈಫ್ ಪಾರ್ಟ್ನರ ಖಂಡಿತವಾಗಿಯೂ ಅಲ್ಲ, ನಿಮಗೆ ಪ್ರೀತಿಯಿಂದ ಬೆಳೆಸಿದುವಂಥ ನಿಮ್ಮ ಮಕ್ಕಳು ಲೈಫ್ ಪಾರ್ಟ್ನರ ಅದು ಕೂಡ ಖಂಡಿತ ಅಲ್ಲ. ಮತ್ತು ಯಾರು ಲೈಫ್ ಪಾರ್ಟ್ನರ್, ಲೈಫ್ ಪಾರ್ಟ್ನರು ಯಾರು ಅಂತ ನಾವು ಪ್ರಶ್ನೆ ಮಾಡಿದಾಗ ನೀವು ಸೂಕ್ಷ್ಮವಾಗಿ ತಿಳ್ಕೊಳ್ಬೇಕಾದಂಥ ಅಂಶ ಯಾವುದು, ನಮ್ಮ ಲೈಫ್ ಪಾರ್ಟ್ನರ್ ನಮ್ಮ ಶರೀರ. ಹೌದು, ನಮ್ಮ ಶರೀರನೇ ನಮ್ಮ ಲೈಫ್ ಪಾರ್ಟ್ನರ್, ನಮ್ಮ ದೇಹನೇ ನಮಗೆ ಜೊತೆಗಿರುವುದು ಕೊನೆವರೆಗೂ. ಕೊನೆವರೆಗೂ ನಿಮಗೆ ಸಪೋರ್ಟ್ ಮಾಡುವುದು, ಕೊನೆವರೆಗೂ ನಿಮಗೆ ಬೇಕಾದನ್ನೆಲ್ಲ ಅನುಕೂಲ ಮಾಡಿಕೊಡುವುದು ಯಾವುದು, ನಿಮ್ಮ ದೇಹ. ಸೌಂಡ್ ಮೈಂಡಿನ ಸೌಂಡ್ ಬಾಡಿ ಅಂತ ಹೇಳ್ತಾರೆ. ನಿಮ್ಮ ಬಾಡಿ, ನಿಮ್ಮ ದೇಹ, ನಿಮ್ಮ ಶರೀರ ನಿಮಗೆ ಸರಿಯಾಗಿ ಇತ್ತು ಅಂತಂದರೆ ನಿಮ್ಗೆ ಮಾನಸಿಕ ಸ್ಥಿತಿ ಚೆನ್ನಾಗಿರುತ್ತೆ. ಮಾನಸಿಕ ಸ್ಥಿತಿ ಚೆನ್ನಾಗಿರಬೇಕಾದ್ರೆ ದೇಹ ಚೆನ್ನಾಗಿರಬೇಕಾಗಿದೆ. ಒಂದಕ್ಕೊಂದು ತುಂಬ ಪೂರಕವಾದಂಥ ಅಂಶಗಳು. ಈ ಮಕ್ಕಳಿಲ್ಲದ ದಂಪತಿಗಳು ಇದರನ್ನು ಗಮನ ಕೊಡದೆ ಮಕ್ಕಳಿಲ್ಲ ಅನ್ನೋ ಒಂದು ವ್ಯಥೆಯಲ್ಲಿ ಒಳಗಾಗಿ ಡಿಪ್ರೆಷನ್ಗೆ ಹೋಗಿ ಈ ಶರೀರವನ್ನು ಹಾಳು ಮಾಡ್ಕೊಳ್ತಾ ಇದ್ದಾರೆ. ಶರೀರವನ್ನು ಹಾಳು ಮಾಡ್ಕೊಳ್ಳೋದ್ರ ಜೊತೆಗೆ ಮಾನಸಿಕ ಸ್ಥಿತಿ ಅಲ್ಲೋಲ ಕಲ್ಲೋಲವಾಗ್ತಾ ಇದೆ. ಸಿ, ನಾನಿವತ್ತು ಒಂದು ಚಿಕ್ಕ ಸ್ಟೋರಿ ಅಥವಾ ಒಂದು ಸಣ್ಣ ಕತೆ ಮೂಲಕ ಈ ಹೇಗೆ ಅಂತ ನಿಮಗೆ ಒಂದು ಹೇಳ್ತೀನಿ. ಈಗ ಒಬ್ಬ ವ್ಯಕ್ತಿ, ತುಂಬ ದೊಡ್ಡ ಬಿಸ್ನೆಸ್ ಮ್ಯಾನ್ ವ್ಯಕ್ತಿ, ಮೂವರು ಮಕ್ಕಳಿರ್ತಾರೆ. ಅವ್ರಿಗೆ ಹೆಂಡತಿಗೆ ಬಜ್ಜಿ, ಬಜ್ಜಿ ಅಂತಂದರೆ ನಾವು ಕಡಲೆ ಹಿಟ್ಟಿಂದು ಬಜ್ಜಿ ಮಾಡ್ತಾರಲ್ಲ, ಅದು ತುಂಬ ಇಷ್ಟ ಇರುತ್ತೆ, ತೊಗೊಂಡು ಬನ್ನಿ ತೊಗೊಂಡು ಬನ್ನಿ ಅಂತ ಹೇಳ್ತಿರ್ತಾರೆ. ನಾಳೆ ತರ್ತೀನಿ ನಾಳೆ ತರ್ತೀನಿ, ಸುಮ್ಮನೆ ಏನಕ್ಕೆ ದುಡ್ಡು ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿ ನಾಳೆ ನಾಳೆ ಅಂತ ಹಾಗೆಯೇ ಮುಂದುವರಿತಿರ್ತಾರೆ. ಮಕ್ಕಳೇ ಹೇಳ್ತಿರ್ತಾರೆ, ಅಪ್ಪ ನಾವು ಎಲ್ಲಿಗಾದರೂ ಹಾಲಿಡೇಸಲ್ಲಿ ಟ್ರಿಪ್ಗೆ ಹೋಗೋಣ ಅಂತ ಹೇಳ್ತಿರ್ತಾರೆ. ಸರಿ ಹೋಗೋಣ, ಮುಂದಿನ ವರ್ಷ ಹೋಗೋಣ, ಮುಂದಿನ ವರ್ಷ ಹೋಗೋಣ, ಬೇಸಿಗೆ ರಜದಲ್ಲಿ ಹೋಗೋಣ ಅಂತ ಹಾಗೆಯೇ ಮುಂದುವರಿತಿರ್ತಾನೆ. ಈ ಬಿಸ್ನೆಸ್ ಮ್ಯಾನ್ ಏನು ಮಾಡ್ತಿರ್ತಾನೆ, ದಿನ ಹಣ ಕೂಡಿಡ್ತಿರ್ತಾನೆ. ಮುಂದೆ ನಾಳೆಗೆ ಸೇವಿಂಗ್ಸ್ ಆಗುತ್ತೆ, ಮುಂದೆ ಜೀವನಕ್ಕಾಗುತ್ತೆ ಅಂತ ಕೂಡಿ ತುಂಬ ಕಂಜೂಸಿಯಿಂದ ದುಡ್ಡು ಖರ್ಚು ಮಾಡೋದೇ ಇಲ್ಲ. ಹಾಗಾಗಿ ಒಂದು ದಿನ ಏನಾಗುತ್ತೆ, ಅವನು ತಲೆಗೇನೋ ಬಂದ್ಬಿಡುತ್ತೆ, ಸರಿ ಇವತ್ತು ನನ್ನ ಹೆಂಡತಿ ಭಾಳ ವರ್ಷದಿಂದ ಬಜ್ಜಿ ತೊಗೊಂಡ್ಬನ್ನಿ ಬಜ್ಜಿ ತೊಗೊಂಡ್ಬನ್ನಿ ಅಂತ ಹೇಳ್ತಿದ್ದಾರೆ, ಇವತ್ತು ತೊಗೊಂಡು ಹೋಗ್ಬಿಡೋಣ, ಸರ್ಪ್ರೈಸ್ ಕೊಡೋಣ ಅಂತ ಹೇಳಿ ತೊಗೊಂಡು ಬರ್ತಾನೆ. ತೊಗೊಂಡು ಬಂದ ಮೇಲೆ ನೋಡ್ತಾನೆ, ಮನೆ ಮುಂದೆಲ್ಲ ತುಂಬ ಜನ ನಿಂತ್ಕೊಂಡ್ಬಿಟ್ಟಿರ್ತಾರೆ. ಮನೇಲಿ ಇಷ್ಟೊಂದು ಯಾಕೆ ಜನ ನಿಂತ್ಕೊಂಡ್ಬಿಟ್ಟಿದ್ದಾರೆ, ಡೋರ್ ಓಪನೇ ಆಗಿದೆ, ಯಾಕೆ ನನ್ನ ಹೆಂಡತಿ ಬಾಗಿಲು ಹಾಕೋದನ್ನೇ ಮರೆತು ಬಿಟ್ಟಿದ್ದಾಳ ಅಂತ ಒಳಗೆ ಹೋಗಿ ನೋಡ್ತಾನೆ. ಹೆಂಡತಿ ತುಂಬ ಅಳ್ತಾ ಕುಂತಿರ್ತಾಳೆ, ಯಾಕೆ ನನ್ನ ಹೆಂಡತಿ ಅಳ್ತಾ ಕುಂತಿದ್ದಾಳೆ ಅಂತ ನೋಡಿದ್ರೆ ಪಕ್ಕದಲ್ಲಿ ಮೂರು ಮಕ್ಕಳು ಕೂಡ ಕಣ್ಣೀರು ಅವರು ಹಾಕ್ತಾನೇ ಇರ್ತಾರೆ. ನೋಡ್ತಾನೆ ಅವ್ರ ಜೊತೆಗೆಲ್ಲ ಸಂಬಂಧಿಕರು ಫ್ರೆಂಡ್ಸು ಎಲ್ಲರೂ ಬಂದು ಕೂತ್ಕೊಂಡ್ಬಿಟ್ಟಿರ್ತಾರೆ. ಅವ್ರಿಗೆ ಆಶ್ಚರ್ಯ ಆಗುತ್ತೆ, ಏನಪ್ಪ ಇವರೆಲ್ಲರೂ ನಮ್ಮನೆಯಲ್ಲಿ ಬಂದು ಕೂತ್ಕೊಂಡಿದ್ದಾರೆ ಅಂತ ನೋಡ್ತಾನೆ. ಮುಂದೆ ಅವನು ಸತ್ತು ಹೆಣ ಇರುತ್ತೆ. ಓ ಆಗಲೇ ಅರಿ ಆಗುತ್ತೆ, ನಾನು ಸತ್ತೋಗ್ಬಿಟ್ಟಿದ್ದೀನಾ, ಓ ನಾನು ಸತ್ತೋಗ್ಬಿಟ್ಟಿದ್ದೀನಿ ನನಗೆ ಗೊತ್ತಿಲ್ವಲ್ಲ, ಎಲ್ಲರೂ ಅದಕ್ಕೆ ಅಳ್ತಾ ಇದ್ದಾರಲ್ಲ ಅಂತ ತಿಳ್ಕೊಳ್ತಾನೆ. ನೋಡ್ತಾರೆ ಅವನು ಫೋಟೋ ಕೂಡ ಇಟ್ಟುಬಿಟ್ಟಿರ್ತಾರೆ, ಅದಕ್ಕೆ ಹೂವಿನಾರ ಬೇರೆ ಹಾಕಿರ್ತಾರೆ. ಏನಪ್ಪ ನಾನು ಸತ್ತೋಗ್ಬಿಟ್ಟಿದ್ದೀನಿ, ನಾನು ಮುಂದಿನ ವರ್ಷ ಅಂತ ನಾನು ದಬ್ಕೊಂಡು ಬಂದೆ, ನಾನು ದುಡ್ಡನ್ನೆಲ್ಲ ಹಾಗೆ ಇಟ್ಟೆ, ನನ್ನ ಹೆಂಡತಿಗೆ ಬಜ್ಜಿಯನ್ನು ತಿನ್ನೋ ಚಿಕ್ಕದೊಂದು ಬಜ್ಜಿ ತಿನ್ನಿಸೋಕ್ಕೆ ಅವಕಾಶ ಸಿಕ್ಕಿಲ್ಲ, ನನ್ನ ಮಕ್ಕಳಿಗೆ ನಾನು ಟೂರ್ಗೆ ಹೋಗುವ ಅವಕಾಶ ಕರ್ಕೊಂಡು ಹೋಗುವಂಥ ಅವಕಾಶ ಸಿಕ್ಕಿಲ್ಲ, ಕೊನೆಗೆ ನಾನು ಮಣ್ಣು ಪಾಲಾದೆಲ್ಲಪ್ಪ, ನೋಡೋಣ ಮುಂದೆ ಏನಾಗುತ್ತೆ ಅಂತ ನೋಡ್ತಾನೆ. ಈ ನೋಡಿದ್ಮೇಲೆ ಇಲ್ಲ, ಸಾಯಂಕಾಲವರೆಗೆ ಎಲ್ಲರೂ 4 ಗಂಟೆವರೆಗೂ ಎಲ್ಲರೂ ಸೇರ್ತಾರೆ, ಊರಿಂದ ಬರೋರೆಲ್ಲ ಸೇರ್ತಾರೆ, 4 ಗಂಟೆಗೆ ಮಣ್ಣು ಮಾಡ್ತಾರೆ, ಎಲ್ಲರೂ ಮಣ್ಣು ಮಾಡಿ ಮೇಲೆ ಬರ್ತಾರೆ, ಬಂದು ಚಾ ಕಾಫಿನೋ ಅಥವಾ ಉಪ್ಪಿಟ್ಟು ಮಾಡಿಕೊಂಡು ತಿಂತಾರೆ. ತಿಂದುಬಿಟ್ಟು ಮತ್ತೆ ಮರುದಿವಸ 3 ದಿವಸ 5 ದಿವಸ ಆದಮೇಲೆ ಒಂದು ತಿಥಿ ಮಾಡ್ತಾರೆ, ಎಲ್ಲರೂ ಹೋಗ್ಬಿಡ್ತಾರೆ, ಹೆಂಡತಿ ಮಕ್ಕಳು ಮನೇಲಿ ಇರ್ತಾರೆ. ಹೆಂಡತಿ ಮಕ್ಕಳು ಮನೆಗಿದ್ದಾಗ ಹೆಂಡತಿ ಅಣ್ಣ ಬರ್ತಾನೆ, ನೋಡ್ತಾನೆ, ನೋಡ್ಬಿಟ್ಟು ಏನಮ್ಮ ಮಾಡೋದು ಮುಂದೆ, ನಮ್ಮ ಯಜಮಾನರು ಒಳ್ಳೆ ಬಿಸ್ನೆಸ್ ಮ್ಯಾನು, ಹಣ ಅಂತ ಕೂಡಿ ಇಟ್ಟಿರ್ತಾರೆ, ನೋಡಬೇಕು, ಯಾರಿಗೂ ಗೊತ್ತಿಲ್ಲ ಇದೇನಾಗುತ್ತೆ ಮುಂದ ಅಂತ ನೋಡ್ತಾನೆ. ಸುಮಾರು ಅಕೌಂಟ್ಗಳಲ್ಲೆಲ್ಲ ತುಂಬ ಬ್ಯಾಲೆನ್ಸ್ ಇರುತ್ತೆ. ಈ ಹೆಂಡತಿ ಅಣ್ಣ ನೋಡ್ಬಿಟ್ಟು ಅದರಲ್ಲಿ 50 ಲಕ್ಷ ಇದೆ, ಇದರಲ್ಲಿ 60 ಲಕ್ಷ ಇದೆ ಅಂತ ಹೇಳಿಬಿಟ್ಟು ಅರ್ಧ ಹೇಳ್ತಾನೆ, 20 ಲಕ್ಷ ಇದೆ, 10 ಲಕ್ಷ ಇದೆ ಅಂತೇಳಿ ಅರ್ಧ ತಾನು ತೊಗೊಂಡು ಅರ್ಧ ಹೆಂಡತಿಗೆ ಕೊಡ್ತಾನೆ. ಅವರು ಅದನ್ನು ಮುಂದೆ ಇಟ್ಟು ಅದನ್ನು FDD ಮಾಡಿ ಮುಂದೆ ಇರೋ ಬಿಸ್ನೆಸ್ಸನ್ನು ಕಂಟಿನ್ಯೂ ಮಾಡ್ತಾಳೆ. ಕಾಲಕ್ರಮೇಣ ಏನಾಗುತ್ತೆ ಅಂದರೆ ಅವರು TV ಸೀರಿಯಲ್ ನೋಡ್ತಾಳೆ,
ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ, ಕಾಲಕ್ರಮೇಣ ಗಂಡನ್ನ ಮರ್ತು ಹೋಗ್ಬಿಡ್ತಾಳೆ, ದಿನನಿತ್ಯ ಜೀವನದಲ್ಲಿ ತೊಡಗಿಬಿಡ್ತಾಳೆ. ಜೀವನ ಇಷ್ಟೇ, ನಾವು ಇರುವಾಗ ಏನು ಮಾಡ್ತೀವಿ, ನಮ್ಮ ಆರೋಗ್ಯನ ಹಾಳು ಮಾಡಿಕೊಂಡು, ನಾವು ನಮ್ಮ ಹೆಲ್ತನ್ನು ಆರೋಗ್ಯನ ಹಾಳು ಮಾಡಿಕೊಂಡು ಕೂಡಿಡಬೇಕು ಅಂತ ಹೇಳಿ ಕೊನೆಗೆ ನಾವು ಮಣ್ಣು ಪಾಲಾಗ್ತೀವಿ ವಿನಃ ಅದರಿಂದ ಲಾಭ ಏನೂ ಇಲ್ಲ. ನಾನಿಲ್ಲಿ ಮಕ್ಕಳಿಲ್ಲದ ದಂಪತಿಗೆ ಹೇಳಲಿಕ್ಕೆ ಏನು ಇಷ್ಟಪಡ್ತೀನಿ ಅಂತಂದರೆ, ಮೊದಲು ನಿಮ್ಮ ಶರೀರ, ಅವನು 45 ವರ್ಷಕ್ಕೆ ಸತ್ಯಕ್ಕೇನು ಕಾರಣ ಅಂತಂದರೆ ಸರಿಯಾಗಿ ಊಟ ಸರಿಯಾಗಿ ನಿದ್ದೆ ಮಾಡಲಾರ್ದ, ದುಡಿದು ಆತ ಒಂದು ಶುಗರು ಬಿ ಪಿಯನ್ನು ಲೆಕ್ಕಕ್ಕೆ ಇಳಿದಾರ್ದೆ ಬೇಗ ಸತ್ತು. ಇದರಿಂದ ನಮಗೇನು ತಿಳಿಯುತ್ತೆ, ನಮ್ಮ ಶರೀರವನ್ನು ನಾವು ಕಾಪಾಡ್ಕೋಬೇಕು. ನಾವು ಮಕ್ಕಳಿಲ್ಲ ಅನ್ನೋದಕ್ಕೆ ಏನು ರೀಸನ್ ಇದೆ, ನಮ್ಮ ವೇಟ್ ಜಾಸ್ತಿ ಇದೆಯಾ, ಅಥವಾ ನಮ್ಮ ಮೇಲ್ ಫರ್ಟಿಲಿಟಿ ಪ್ರಾಬ್ಲಮ್ ಇದೆಯಾ, ಫಿಮೇಲ್ ಫರ್ಟಿಲಿಟಿ ಪ್ರಾಬ್ಲಮ್ ಇದೆಯಾ, ಯಾವ ಫರ್ಟಿಲಿಟಿ ರಿಲೇಟೆಡ್ ಪ್ರಾಬ್ಲಮ್ ಇದೆ ಅದಕ್ಕೆ ನಾವು ಫೋಕಸ್ ಮಾಡಬೇಕು. ಪ್ರಾಮಾಣಿಕ ಪ್ರಯತ್ನ ಮಾಡಬೇಕೇ ವಿನಃ ಬೇರೆ ಮತ್ತೊಂದು ಏನೂ ಇಲ್ಲ. ನಮಗೆ ವೇಟ್ ಜಾಸ್ತಿ ಇದ್ದರೆ ವೇಟನ್ನು ಕಡಿಮೆ ಮಾಡ್ಕೋಬೇಕು. ರೆಗ್ಯುಲರ್ ಆಗಿ ಪಿರಿಡು ಇಲ್ಲ ಅಂದರೆ ರೆಗ್ಯುಲರ್ ಆಗಿ ಪಿರಿಡು ಆಗುವ ಥರ ಟ್ರೀಟ್ಮೆಂಟ್ ತೊಗೊಳ್ಬೇಕು. ಒಬ್ಬರನ್ನ ಒಬ್ಬರು ಬ್ಲೇಮ್ ಮಾಡೋದಲ್ಲ, ಆರೋಗ್ಯವಾಗಿ ನಮ್ಮ ಮಾನಸಿಕ ಸ್ಥಿತಿಯನ್ನು ಕಾಪಾಡಿಕೊಂಡು ಹೋದರೆ ಎಲ್ಲವನ್ನೂ ನಮ್ಮ ಹತ್ರನೇ ಬರುತ್ತೆ. ಜೀವನದಲ್ಲಿ ನಾವು ಏನಿದೆ ಅನ್ನೋದಕ್ಕಿಂತ ಏನಿಲ್ಲ ಅನ್ನೋದ್ರ ಬಗ್ಗೆ ತುಂಬ ಫೋಕಸ್ ಮಾಡ್ತೀವಿ. ಫೋಕಸ್ ಮಾಡಿ ನಾವು ಏನು ಮಾಡ್ತೀವಿ, ಯಾವುದು ಇಲ್ಲ ಅದನ್ನು ಕೊರಕ್ತಾ ಇರ್ತೀವಿ. ನಮಗೆ ದೇವರು ಎಲ್ಲ ಕೊಟ್ಟಿರ್ತಾನೆ, ಊಟ ನಿದ್ದೆ ಕಣ್ಣು ತುಂಬ ಭಾಗ್ಯ ಎಲ್ಲ ಕೊಟ್ಟು ನಮಗೆ ಮಕ್ಕಳಿಲ್ಲ ಅಂತ ಚಿಂತೆಗೊಳಗಾಗ್ಬಿಟ್ಟು ಕೋರಿಗೆ ಶರೀರವನ್ನು ಹಾಳು ಮಾಡ್ಕೊಂಡು ಇರ್ತೀವಿ. ನಮಗೆ ಯಾವಾಗಲೂ ಹೇಗಿರಬೇಕು ಅಂತಂದರೆ, ನಮ್ಮ ಸ್ಥಾನದಲ್ಲಿ ನಾವಿದ್ದು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡು ನೆಮ್ಮದಿಯಿಂದ ಇದ್ದರೆ ತಂತಾನೇ ಎಲ್ಲ ನಮಗೆ ಸಿಗುತ್ತೆ. ಹುಡ್ಕೊಂಡು ಹೋಗೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ಸೊ ಈಗ ಮಕ್ಕಳಿಲ್ಲದ ದಂಪತಿಗಳು, ನಿಮಗೆ ಇನ್ನೂ ಸರಿಯಾದ ರೀತಿಯಿಂದ ಕೌನ್ಸಿಲಿಂಗ್ ಬೇಕಾದಲ್ಲಿ, ನಿಮ್ಮಲ್ಲಿ ಯಾವುದೇ ಒಂದು ಸಮಸ್ಯೆ ಇದ್ದಲ್ಲಿ, ಹೇಳ್ಕೊಳ್ಳೋಕ್ಕೆ ಆಗದೇ ಇದ್ದಲ್ಲಿ, ನೀವು ಒಂದು ಸಲ ವರ್ಧನ್ ಫರ್ಟಿಲಿಟಿ ಲ್ಯಾಪ್ರೋಸ್ಕೋಪಿ ವುಮೆನ್ಸ್ ಕೇರ್ಗೆ ನೀವು ಭೇಟಿ ನೀಡಿದರೆ ನಿಮ್ಮ ಎಲ್ಲ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನು, ಮತ್ತು ನಿಮಗೆ ಕೌನ್ಸಿಲಿಂಗ್ ಅವಶ್ಯಕತೆ ಇದ್ದಾಗ ಕೌನ್ಸಿಲಿಂಗ್ ಕೂಡ ಸಿಗುತ್ತೆ. ದಯವಿಟ್ಟು ಒಂದ್ಸಲ ಭೇಟಿ ನೀಡಿ.